ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಯಾರ್ಯಾರು ಜಮಾ ಆಗಿದೆ ಆ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರೋದೇನಂದ್ರೆ ಇದುವರೆಗೂ ನಮ್ಗೆ ಒಂದು ಕಂತು ಬಂದಿಲ್ಲ ಅಂತ ಹಾಗೆ ಒಂದ್ ಕಂತು ಬಂದಿದೆ ಉಳಿದಿರೋ ಕಂತುಗಳು ಬಂದಿಲ್ಲ ಯಾವಾಗ ಬರುತ್ತೆ ಏನ್ ಮಾಡ್ಬೇಕು ಮತ್ತೆ ನಾಲ್ಕನೇ ಕಂತು ಐದನೇ ಕಂತು ಇನ್ನು ಬಂದಿಲ್ಲ ಇದೆಲ್ಲ ಯಾವಾಗ ಬರುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಡಿ ಯಾರ್ಯಾರು ಅರ್ಜಿ ಇದ್ರು ಅವ್ರಿಗೆಲ್ಲಾರ್ಗು ನೇರವಾಗಿ ಡಿ ಟಿ ಮುಖಾಂತರ ಹಣ ಜಮಾ ಆಗ್ತಾ ಇತ್ತು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ಕೆ ಕೆಜಿ ಅಕ್ಕಿ ಬದಲು ಹಣ ಜಮಾ ಮಾಡ್ತಾ ಇತ್ತು ಗವರ್ಮೆಂಟ್ ಈ ರೀತಿ ಡಿ ಟಿ ಯಾರ್ಯಾರ್ಗ ಆಕ್ಟಿವ್ ಇತ್ತು ಅವ್ರಿಗೆಲ್ಲಾರ್ಗು ಗೃಹಲಕ್ಷ್ಮಿ ಯೋಜನೆ ಯಾವುದೇ ತೊಂದರೆ ಇಲ್ಲದೆ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ ಅಕೌಂಟ್ಸ್ ಗೆ ಹಣ ಜಮಾ ಆಗ್ತಾ ಇತ್ತು ಆಧಾರ್ ಸೀಡಿಂಗ್ ಯಾರು ಮಾಡಿಸಿರ್ಲಿಲ್ಲ ಅಂತ ಅವ್ರಿಗೆ ಒಂದನೇ ಕಂತು ಎರಡನೇ ಕಂತು ಬರಲಿಲ್ಲ ನಂತರ ಅವ್ರೂ ಸಹ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೆ ಆಧಾರ್ ಸೀಡಿಂಗ್ ಮಾಡ್ಸಿಲ್ಲ ಅಂದ್ರೆ ನಮ್ಗೆ ಹಣ ಬರೋದಿಲ್ಲ ಅಂತ ಅರ್ಥಕೊಂಡು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ತಾರೆ ಅಂತವರ್ಗೂ ಸಹ ಆಮೇಲೆ ಒಂದನೇ ಕಂತು ಎರಡನೇ ಕಂತು ಹಾಗೆ ಪೆಂಡಿಂಗ್ ಇದ್ದಂತಹ ಎಲ್ಲಾ ಕಂತಿನ ಹಣನೂ ಅವ್ರ ಅಕೌಂಟ್ ಗೆ ಜಮಾ ಆಗ್ತಾ ಬಂತು ಸೊ ಈಗ ಒಂದು ಕಂತು ಬರದೇ ಇರೋರು ಫಸ್ಟ್ ಏನಾಗಿದೆ ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋರು ಫಸ್ಟು ನೀವು ಯಾವುದೇ ರೀತಿಯ ಮಾಹಿತಿ ಖಿಜ ಆಗಲಿ ಅಥವಾ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಾಗ್ಲಿ ಎಲ್ಲೂ ಚೆಕ್ ಮಾಡೋಕೆ ಹೋಗ್ಬಿಡಿ ಡೈರೆಕ್ಟು ನೀವು ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಬೆಂಗಳೂರು ಅನ್ನು ಯಾವ್ದು ಹತ್ತಿರ ಇದ್ದರೆ ಅಲ್ಲೋಗ್ಬಿಟ್ಟು ನಿಮ್ಮ ಅರ್ಜಿಯ ಸ್ಟೇಟಸ್ನ ಒಂದ್ಸತಿ ಚೆಕ್ ಮಾಡಿಸಿ ಕೆಲವು ಸ್ಟೇಟಸ್ ಪುಷ್ ಟು ಡಿ ಬಿ ಟಿ ಅಂತ ಇದೆ ಇನ್ನು ಕೆಲವರದು ಮೊದಲು ಪೆಂಡಿಂಗ್ ಅಂತ ಇತ್ತು ಈಗ ಪುಷ್ಟು ಡಿ ಬಿ ಟಿ ಅಂತ ಇದೆ ಇನ್ನು ಕೆಲವರಿಗೆ ಸಕ್ಸಸ್ ಅಂತ ಇದೆ ಆದ್ರೂ ಅವ್ರಿಗೆ ಹಣ ಜಮಾ ಆಗಿಲ್ಲ ಈ ರೀತಿ ಇದ್ರೆ ಪುಷ್ಟು ಡಿ ಟಿ ಅಥವಾ ಸಕ್ಸಸ್ ಅಂತ ಯಾರ್ದು ಇರುತ್ತೋ ಅಂತವರದ್ದು ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ನೆಲ್ಲ ರಿಸ್ ಮಾಡಿಸಿಕೊಂಡಿದ್ರೆ ಅದಕ್ಕೆ ನಿಮ್ದು ಸ್ಟೇಟಸ್ ಈ ತರ ತೋರಿಸ್ತಾ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಟೆಕ್ನಿಕಲ್ ರೀಸನ್ಸ್ ಇಂದ ಇದೇನಾದ್ರು ಸ್ಟಕ್ ಆಗಿರ್ಬೋದು ಬಟ್ ನಿಮ್ಗೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ ಮೊದಲು ನಿಮ್ಗೆ ಹಣ ಬಂದಿತ್ತು ಆಮೇಲೆ ನಿಮ್ಗೆ ಏನಾದ್ರೂ ಹಣ ಬರೋ ಸ್ಟಾಪ್ ಆಗಿ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಏನಾದ್ರು ಸ್ಟೇಟಸ್ ಬಂದಿದೆ ಅಂತಂದ್ರೆ ಈಗ ಸುಮಾರು ಒಂದು ಎಂಬತ್ತು ಸಾವಿರ ಅರ್ಜಿಗಳಿಗೆ ಇತರ ಜಿ ಎಸ್ ಟಿ ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಫೈಲಿಂಗ್ ಅಂತ ಬಂದಿದೆ ನೀವೇನಾದ್ರೂ ನಿಜವಾಗ್ಲೂ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಇದ್ರೆ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇನ್ ಕೇಸ್ ನೀವೇನಾದ್ರೂ ಜಿ ಎಸ್ ಟಿ ಕಟ್ತಾ ಇಲ್ಲ ಮೊದ್ಲು ಕಟ್ತಾ ಇದ್ರೆ ಇವಾಗ ಜಿ ಎಸ್ ಟಿ ಫೈಲಿಂಗ್ ಆಗ್ತಾ ಇಲ್ಲ ನಿಮ್ದು ಈಗ ಬಿಸ್ನೆಸ್ ಸ್ಟಾಪ್ ಆಗಿದೆ ಅಂತಂದ್ರೆ ಅಥವಾ ಮಿಸ್ ಆಗಿ ಆತರ ಏನಾದ್ರು ಸ್ಟೇಟಸ್ ತೋರಿಸ್ತಾ ಇದ್ರೆ ನೀವು ಖಂಡಿತ ಸಿಡಿಪಿ ಆಫೀಸ್ಗೆ ಹೋಗಿ ಅವ್ರ ಹತ್ರ ನೀವು ಈ ಡೀಟೇಲ್ಸ್ ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸಬೇಕಾಗತ್ತೆ ಹಾಗೇನೆ ಒಂದು ಕಂತ ಬಂದಿದೆ ಆಮೇಲೆ ಯಾವುದೇ ಕಂತ ಬಂದಿಲ್ಲ ಅಂತ ಸಹ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸಬೇಕಾಗುತ್ತೆ ಇದುವರೆಗೂ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಆಲ್ರೆಡಿ ಐದನೇ ಕಂತು ಬಂದಿದೆ ಇವರು ಆರನೇ ಕಂತು ವೈಟ್ ಮಾಡ್ತಾ ಇದ್ದಾರೆ ಒಂದು ಕಂತು ಬಂದು ಆಮೇಲೆ ಯಾವ್ದು ಕಂತು ಬಂದಿಲ್ಲ ಅಥವಾ ಒಂದೂ ಕಂತು ಬಂದಿಲ್ಲ ಅನ್ನೋರು ನಿಮ್ದು ಕಡೆಯಿಂದನೂ ಕೆಲವೊಂದು ಇಶ್ಯೂಸ್ ಇರುತ್ತೆ ಏನಂದ್ರೆ ಆಧಾರ್ ಸಿಡಿಂಗ್ ಮಾಡ್ಸಿರಲ್ಲ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿರಲ್ಲ ನೇಮ್ ಮಿಸ್ ಮ್ಯಾಚ್ ಇರುತ್ತೆ ಈ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿಸಿರ್ತಾರ ಈ ಅಪ್ಡೇಟ್ ಮಾಡಿಸಿರೋದು ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಅಪ್ಡೇಟ್ ಆಗಬೇಕು ಈ ಅಪ್ಡೇಟ್ ಆಗೋದಕ್ಕೆ ಕೆಲವೊಂದ್ಸತಿ ಗವರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ನಿಧಾನ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರ ಹಾಗೇನೆ ಇ ಕೆ ಅವಶ್ಯಕತೆ ಇರುತ್ತೆ ಇ ಕೆ ಅವಶ್ಯಕತೆ ಇರೋದ್ರಿಂದ ನೀವು ಅದನ್ನ ಅಪ್ಡೇಟ್ ಮಾಡ್ಸಿರ್ತೀರಾ ತರ ಯಾವುದೇ ಇಶ್ಯೂಸ್ ಇದ್ರು ಇದೆಲ್ಲ ಅಪ್ಡೇಟ್ ಆಗಕ್ಕೆ ಸುಮಾರು ಒಂದೂವರೆಯಿಂದ ಮೂರು ಮೂರ್ ತಿಂಗಳವರೆಗೂ ಟೈಮ್ ತಗೊಳುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮೂರಲ್ಲೂ ನಿಮ್ಮ ಹೆಸರು ಒಂದೇ ತರ ಇರಬೇಕು ಯಾವುದ್ರಲ್ಲಿ ಮಿಸ್ ಮ್ಯಾಚ್ ಆದ್ರೂ ಸಹ ಡಿ ಬಿ ಟಿಯಲ್ಲಿ ಅಲ್ಲಿ ನಿಮ್ಮ ಹಣ ಪ್ರೋಸೆಸ್ ಆಗೋದಿಲ್ಲ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿದಾಗ ಈ ರೀತಿ ಏನಾದ್ರೂ ಇಶ್ಯೂಸ್ ಬಂದ್ರೆ ನೀವು ಇನ್ನೂ ಅಪ್ಡೇಟ್ಸ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸಿಕೊಳ್ಳಿ ಅಕಸ್ಮಾತ್ ಅಪ್ಡೇಟ್ ಮಾಡಿಸಿನೂ ನೀವು ವೈಟ್ ಮಾಡ್ತಾ ಇದ್ರೆ ಇದು ಖಂಡಿತ ನಿಧಾನ ಆಗುತ್ತೆ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗೋದಕ್ಕೆ ಸೊ ವೈಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ ಅಪ್ಲೈಡ್ ಡೇಟ್ ಯಾವಾಗ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಅಂತ ಇದೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಾನು ಇದೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಇದೆ ಅಲ್ಲ ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮಂತ್ ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡಿ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಈ ರೇಷನ್ ಕಾರ್ಡ್ ಗೆ ಇನ್ನು ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ ಸೊ ಇಷ್ಟ ದಿನ ಎಲ್ಲಾರು ಯಾವ ಕಂತಿನ ಹಣ ಬಂತು ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಅವಕಾಶ ಆಯ್ತು ಡಿ ಬಿ ಟಿ ಕರ್ನಾಟಕ ಆಪ್ ನಲ್ಲಿ ಈಗ ಈ ವೆಬ್ಸೈಟ್ ಮುಖಾಂತರ ರೀಸೆಂಟ್ ಆಗಿ ಯಾರು ತಮ್ಮ ಗೃಹಲಕ್ಷ್ಮಿ ಅರ್ಜಿನ ಮರುಪರಿಶೀಲನೆ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ ನ ರೆಕ್ಟಿಫೈ ಮಾಡಿ ರೀಸಬ್ಮಿಟ್ ಮಾಡಿದಾರೋ ಅಂತವರದ್ದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಈಗಾಗಲೇ ನಮ್ಗೆ ಎಲ್ಲಾ ಕಂತಿನ ಹಣ ಬಂದಿದೆ ಅನ್ನೋ ಅಂತವರು ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ ಗೆ ಬಂದ್ ಸೇರಿದೆಯಾ ಇಲ್ಲ ಅನ್ನೋ ಸ್ಟೇಟಸ್ ನ ಚೆಕ್ ಮಾಡಬೇಕು ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಡಿ ಬಿ ಟಿ ಕರ್ನಾಟಕ ಆಪ್ ಡೌನ್ಲೋಡ್ ಮಾಡಿಕೊಂಡು ಡಿ ಬಿ ಟಿ ಕರ್ನಾಟಕ ಆಪ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಡಿಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಾಗ ನಿಮ್ಮ ಎಂ ಪಿನ್ ಸೆಟ್ ಮಾಡಬೇಕಾಗುತ್ತೆ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಎಂಪಿನ್ ಎಂಟರ್ ಮಾಡಿ ಲಾಗಿನ್ ಆಗಬಹುದಾಗುತ್ತೆ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆದ್ಮೇಲೆ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅನ್ನೋ ನಾಲ್ಕು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಪೇಜ್ ನಲ್ಲಿ ನಿಮ್ಗೆ ನಿಮ್ಗೆ ಯಾವ ಗೌರ್ಮೆಂಟ್ ಯೋಜನೆಯಿಂದ ಹಣ ಬಂದಿದೆ ಅನ್ನೋ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಬಸವಾಯ ವಸತಿ ಯೋಜನೆ ಅಂತ ಮೂರು ಸರ್ಕಾರದ ಯೋಜನೆಗಳಿಂದ ಈ ಫಲಾನುಭವಿ ಖಾತೆಗೆ ಹಣ ಬಂದಿರುತ್ತೆ ಅದ್ರಲ್ಲಿ ನಾವು ಗೃಹಲಕ್ಷ್ಮಿಯನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ತಿಂಗಳಲ್ಲಿ ನಿಮ್ಗೆ ಹಣ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ಇದೇ ರೀತಿ ನಿಮ್ಗೆ ಈ ತಿಂಗಳ ಹಣ ಜಮಾ ಆಗಿದ್ರೆ ಇಲ್ಲಿ ನೀವು ಆ ಡೀಟೇಲ್ಸ್ ನೋಡಬಹುದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ